ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ತುಂಬಾ ನನ್ನ ಸ್ಟೈಲ್ ಅಲ್ಲಿ ನಿಮ್ಗೆ ಚಿಕನ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಒಂದು ಅಗಲವಾಗಿರೋದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ, ನೀವು ಯಾವ ತುಪ್ಪ ಆದರೂ ಹಾಕೊಂಡ್ರೆ ಪರವಾಗಿಲ್ಲ, ಇದೇ ಕಂಪ್ನಿ ತುಪ್ಪ ಹಾಕೋಬೇಕಂತ ಏನಿಲ್ಲ, ಸ್ವಲ್ಪ ತುಪ್ಪ ಜಾಸ್ತಿ ಇರಬೇಕಷ್ಟೇ. ನೋಡಿ, ನಾನು ಕರೆಕ್ಟಾಗಿ 1.5 kg ಚಿಕನ್ ತೊಗೊಂಡಿದ್ದೀನಿ. 1.5 kg ಚಿಕನ್ಗೆ ಒಂದು 5-6 ಸ್ಪೂನ್ ಅಷ್ಟು ತುಪ್ಪ, ಅಟ್ಲೀಸ್ಟ್ ಒಂದು 10 ಸ್ಪೂನ್ ಆದರೂ ಹಾಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಕರಗಲಿ ತುಪ್ಪ. ಇವಾಗ ತುಪ್ಪ ಪೂರ್ತಿ ಕರಗಿದೆ. ಇದಕ್ಕೆ ಒಂದು ಈರುಳ್ಳಿ ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಏನಪ್ಪ ಅಂತಂದ್ರೆ, ಇದಕ್ಕೆ ಯಾವುದೇ ಕಾರಣಕ್ಕೊಂದಿಗೂ 1 ಸ್ಪೂನ್ ಬೇರೆ ಎಣ್ಣೆ ಕೂಡ ನೀವು ಹಾಕೋಬಹುದು, ಅದು ಟೇಸ್ಟೇ ಊಟ ಬಿಡುತ್ತೆ. ಇವಾಗ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋದು, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಾರೋ ನೋಡಿ, ಇವಾಗ ಈರುಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪು, ಇದಕ್ಕೆ ಸ್ವಲ್ಪ ಫ್ರೈ ಆಗಿದ ತಕ್ಷಣ ತೊಳೆದು ರೆಡಿ ಮಾಡ್ಕೊಂಡಿರೋಂಥ ಚಿಕನ್ನ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನಂದ್ರೆ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಹಾಕಿರೋ ತುಪ್ಪ ಎಲ್ಲ ಇದಕ್ಕೆ ಚಿಕನ್ಗೆ 1 ಟೀ ಸ್ಪೂನ್ ಚೆನ್ನಾಗಿ ಇಳ್ಕೊಳುತ್ತೆ. ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. 1-2-3 ಸುತ್ತಿ ತೊಳೆದ್ಬಿಟ್ಟು ಹಾಕೊಳ್ಳಿ. ನೋಡಿ, ಪೂರ್ತಿ ಚಿಕನ್ ಇವಾಗ ಹಾಕೊಂಡಿದ್ದೀನಿ. ಚಿಕನ್ ಹಾಕಿದ ತಕ್ಷಣ ನಾವೇನು ಇದಕ್ಕೆ ಉಪ್ಪು ಹಾಕೋದು ಬೇಡ. ಒಂದು 2-3 ನಿಮಿಷ ಹಾಗೆ ಇದನ್ನ ಫ್ರೈ ಮಾಡ್ತಾ ಬಿಟ್ಬಿಡೋಣ. ನೋಡಿ, ಈ ಥರ ತಿರ್ಸಿದ್ಮೇಲೆ 1-2-3 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಉಪ್ಪು ಅರಶಿನ ಪುಡಿ ಹಾಕೊಳ್ಳೋಣ. ನೋಡಿ, ಇವಾಗ 1-2-3 ನಿಮಿಷ ಹಾಗೆ ನಾವು ಉಪ್ಪು ಮತ್ತು ಅರಶಿನ ಪುಡಿ ಏನು ಹಾಕಿಲ್ಲ, ಬಿಟ್ಟಾಗಿದೆ. ಈ ಟೈಮಲ್ಲಿ ನಾನು ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಅರಶಿನ ಪುಡಿ ಹಾಕೊಂಡ್ರೆ ಚಿಕನ್ಗೆ ಒಂದು ಹಸಿ ಸ್ಮೆಲ್ಲು ಇರುತ್ತೆ ನೋಡಿ, ಒಂಥರ ಹೊಲಸು ಸ್ಮೆಲ್ ಎಲ್ಲ ಅದೆಲ್ಲ ಹೋಗೋದು. ಆಮೇಲೆ ನಾನು ಇವಾಗ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಕಡಿಮೆನೆ ಹಾಕೊಂಡ್ರಣ. ಇವಾಗ ಹೇಗಿದ್ರು ಸ್ವಲ್ಪ ಬಿಸಿಲಿದೆ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿನ್ನೋದಕ್ಕಾಗಲ್ಲ, ಉಪ್ಪಾಗ್ಬಿಡುತ್ತೆ. ಉಪ್ಪು ಮತ್ತು ಅರಶಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿದೆಯ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಸ್ವಲ್ಪ ನೀರೆಲ್ಲ ಡ್ರೈ ಆಗೋಷ್ಟಕ್ಕೆ ಇದಕ್ಕೆ ಒಂದು ಸೂಪರ್ ಆಗಿರೋ ಮಸಾಲೆ ಇವಾಗ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಚಿಕ್ಕದು ಮಿಕ್ಸಿ ಜಾರ್ಗೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ ಒಂದು ಚಿಕ್ಕ ಚಿಕ್ಕದು 2 ಬೆಳ್ಳುಳ್ಳಿ. ಇದನ್ನು ಸಿಪ್ಪೆ ಏನು ತಕ್ಕೊಳಕ್ಕೆ ಹೋಗ್ಬೇಡಿ, ಹಾಗೆ ಹಾಕೊಂಡು ಚೆನ್ನಾಗಿರುತ್ತೆ ಸ್ಮೆಲ್ಲು. ಮತ್ತು ನೋಡಿ, ಸ್ವಲ್ಪ ಶುಂಠಿ, ಇದನ್ನು ಅಷ್ಟೇ ಸಣ್ಣದಾಗಿ ಹಚ್ಚಿ ಇವಾಗ ಮಿಕ್ಸಿ ಜಾರ್ ಒಳಗೆ ಹಾಕೊಳ್ತಾ ಇದ್ದೀನಿ. ಇದು ನೀವು ಚಪಾತಿಗಾದರೂ ಗ್ರೇವಿ ಥರ ತಿನ್ಬೋದು, ಅನ್ನಕ್ಕಾದರೂ ತಿನ್ಬೋದು. ಸ್ವಲ್ಪ ಗ್ರೇವಿ ಬೇಕಂದರೆ ಸ್ವಲ್ಪ ನೀವು ವಾಟರ್ನ ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಮಸಾಲೆನೂ ಅಷ್ಟೇ ಡಬಲ್ ಡಬಲ್ ಹಾಕೋಬೇಕಾಗುತ್ತೆ. ನಾನು ಕರೆಕ್ಟಾಗಿ 1.5 kg ಇದು ನಾನು ಚಪಾತಿಗೆ ಮಾಡ್ತಾ ಇರೋದು. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ತಿನ್ನೋಡೋಣ. ಹೋಟ್ಲ್ಗೆಲ್ಲೆಲ್ಲ ಹೋದರೆ ಸುಮ್ಮನೆ ದುಡ್ಡು ಜಾಸ್ತಿ ಆಗುತ್ತೆ. ಮನೇಲೇ ನಾವು ಈ ಥರ ಟ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. 1-2 ಸತಿ ಟ್ರೈ ಮಾಡಿದ್ದೀನಿ, ಸೂಪರಾಗಿ ಬಂದಿತ್ತು. ಅದಕ್ಕೆ ನಿಮಗೂ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಖಾರಕ್ಕೆ ನಾನು 1/2 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಜೀರಿಗೆ ನೋಡಿ ಈ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಫ್ಲೇವರ್ ಜಾಸ್ತಿ ಆಗಿಬಿಟ್ರೆ ಒಂಥರ ಮಕ್ಕ ಕೊಡ್ದಂಗಾಗುತ್ತೆ, ಚೆನ್ನಾಗಿರೋದಿಲ್ಲ. ಆಮೇಲೆ ನೋಡಿ, ಇವಾಗ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸೆಲ್ಲ ಹಾಕಿದ್ಮೇಲೆ ನೋಡಿ, 1-10-15 ಬ್ಯಾಡಗಿ ಮೆಣಸಿನಕಾಯಿನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಆಮೇಲೆ ರುಬ್ಬುತ್ತೆ ಅಂತ. ಆಮೇಲೆ ಖಾರಕ್ಕೆ ನೋಡಿ ಬರುತ್ತಲ್ಲ ಇದು ಗುಂಟೂರು ಮೆಣಸಿನಕಾಯಿ, ಇದು 1/5 ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾವು ಸ್ವಲ್ಪ ಖಾರ ಕಡಿಮೆ ತಿಂತೀವಿ, ತುಂಬ ಹೆಚ್ಚಿಗೆ ತಿನ್ನೋದಾದರೆ ನೀವು ಇದನ್ನು ಇನ್ನೂ 1-3 ಹೆಚ್ಚಿಗೆ ಹಾಕೋಬೋದು. ಇದಕ್ಕೆ ಇವಾಗ ನೋಡಿ ಸ್ವಲ್ಪ ತೊಳೆದ್ಬಿಟ್ಟು ಒಂದ್ಸತಿ ನಾನು ಇದರಲ್ಲಿ ನೀರಲ್ಲಿ ನೆನೆ ಹಾಕೊಳ್ಳಿ, ಯಾಕಂದರೆ ಧೂಳು ಧೂಳು ಇರುತ್ತೆ ಅಂತ. ಇವಾಗ ಇದನ್ನು ಫಸ್ಟ್ ನಾವು ನೀರು ಹಾಕೊಳ್ದಿರ ಇದನ್ನ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ತರಿತರಿಯಾಗಿ ನಾನು ಹಾಗೆ ರುಬ್ಕೊಂಡಿದ್ದೀನಲ್ವ, ನಿಮಗೆ ಮಸಾಲೆ ಮಸಾಲೆ ಹಾಗೆ ಕಾಣ್ತಾ ಇದೆ. ಇದಕ್ಕೆ ನಾನು ನೀರು ಹಾಕೊಂಡ್ರೆ ಹೊಟ್ಟೋಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಸ್ವಲ್ಪ 4-5 ಸ್ಪೂನು ಮೊಸರು ಯಾವುದಾದ್ರೂ ಸರಿ ಹಾಕೊಳ್ಳಿ. ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ನೀರಂತೂ ಹಾಕೊಳ್ಳೋಕ್ಕೆ ಹೋಗ್ಬೇಡಿ. ನೋಡಿ, ಇವಾಗ ಮೊಸರು ಹಾಕ್ಕೊಂಡು ರುಬ್ಬಿದ್ಮೇಲೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಬ್ಯಾಡಗಿ ಮೆಣಸಿನಕಾಯಿ ಹಾಕೊಳ್ಳೋದೇ ಒಂದು ಕಲರ್ಗೆ. ನಾನು ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಆಗ್ತಾ ಇಲ್ಲ, ಫುಡ್ ಕಲರ್ ಆದಷ್ಟು ನೀವು ಅಷ್ಟೇ ಅವಾಯ್ಡ್ ಮಾಡಬೇಕು, ಯಾಕಂದರೆ ಅದೆಲ್ಲ ನಮ್ಮ ಹೆಲ್ತ್ ಮೇಲೆ ತುಂಬಾ ಪ್ರಾಬ್ಲಮ್ ಮಾಡುತ್ತೆ. ಇವಾಗ ನೋಡಿ, ಚೆನ್ನಾಗಿದ್ದನ್ನು ಸ್ವಲ್ಪ ಅಂದರೆ ನುಣ್ಣಗೆ ಏನಾಗಲ್ಲ, ಸ್ವಲ್ಪ ತರಿತರಿಯಾಗಿ ಚಟ್ನಿ ಥರ ಇರುತ್ತೆ. ಆದಷ್ಟು ನುಣ್ಣು ಪೇಸ್ಟ್ ಮಾಡ್ಕೊಂಡು ಟ್ರೈ ಮಾಡಿ. ಒಣಗಿದ ಮೆಣಸಿನಕಾಯಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ನೆನೆಸಿರ್ತೀವಲ್ಲ ನೋಡಿ, ಸ್ವಲ್ಪ ಈ ಥರ ತರಿತರಿಯಾಗಿದ್ದೇ ಇರುತ್ತೆ. ಇವಾಗ ಚೆನ್ನಾಗಿ ಅದು ಸ್ವಲ್ಪ ಒಂದು 5-10 ನಿಮಿಷ ಉಪ್ಪು ಅರಶಿನ ಪುಡಿ ಎಲ್ಲ ಹಾಕಿ ಬೆಂದ ಮೇಲೆ ಇದನ್ನು ಹಾಕೊಳ್ಳೋಣ. ನೋಡಿ, 5 ನಿಮಿಷ ಆಗಿದೆ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಲೋಸ್ ಮಾಡಿದ್ಮೇಲೆ ಎಷ್ಟು ನೀರು ಬಿಟ್ಕೊಂಡಿದೆ ಚಿಕನಲ್ಲಿ ಅಂತ. ಬಿಟ್ಕೊಂಡಾಗ ಏನು ಮಾಡಬೇಕಂದ್ರೆ, ನಾವು ಇದನ್ನು ಸ್ವಲ್ಪ ಪ್ಲೇಟ್ನ ತೆಗೆದ್ಬಿಡ್ಬೇಕು. ಎಣ್ಣೆ ಇದರಲ್ಲಿ ಇರೋವಂಥದ್ದೆಲ್ಲ ಸ್ವಲ್ಪ ಆವಿಯಾಗಿ ಹೋಗುತ್ತಲ್ವ, ಆವಾಗ ಚೆನ್ನಾಗಿ ಇದಕ್ಕೆ ಮಸಾಲೆ ಹಿಡ್ಕೊಳುತ್ತೆ. ನೀರು ಜೊತೆಗೆ ಹಾಕ್ಬಿಟ್ರೆ ಸ್ವಲ್ಪ ನೀರು ಆಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ.
ಇವಾಗ ಹಾಗೆ ಓಪನ್ ಆಗ್ಬಿಡ್ತೀನಿ, ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ. ಇವಾಗ ನೋಡಿ ಸ್ವಲ್ಪ ನೀರು ಅವಾಗ ತುಂಬಾನೇ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಇಷ್ಟಿದ್ರೆ ಪರವಾಗಿಲ್ಲ, ಸ್ವಲ್ಪ ತಿಕ್ಕಾಗಿದೆ. ಇವಾಗ ಈ ಟೈಮ್ಲೆ ನಾವು ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಣ. ನೋಡಿ ತುಂಬಾನೇ ಚೆನ್ನಾಗಿ ಸಕ್ಕತ್ತಾಗಿ ಬಂದಿದೆ ಕಲರ್ ಮಾತ್ರ. ಇದು ಅವ್ರ ರೆಸ್ಟೋರೆಂಟ್ ಸೈಡ್ ಎಲ್ಲ ಹೋಟ್ಲಿಗೆಲ್ಲ ಹೋದಾಗ ಈ ರೆಡ್ ಕಲರ್ ಚಿಕನ್ದು ಗ್ರೇವಿ ಗೊಜ್ಜು ಎಲ್ಲ ನೋಡ್ತೀವಿ ನೋಡಿ, ಅದೇ ಥರನೇ ಬರುತ್ತೆ. ನಿಮ್ಗೆ ಏನಾದ್ರು ತುಪ್ಪ ಅಕಸ್ಮಾತ್ ಇಷ್ಟೊಂದು ತಿನ್ನೋಕೆ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅದನ್ನು. ಅಂದರೆ ತುಪ್ಪ ಅಷ್ಟು ಟೇಸ್ಟ್ ಬರೋದಿಲ್ಲ ಅಷ್ಟೇ, ಒಬ್ಬೊಬ್ಬರಿಗೆ ತುಪ್ಪ ಇಷ್ಟ ಆಗೋದಿಲ್ಲ. ನೋಡಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸಿ ಜಾರ್ ಎಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಪೂರ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಒಂದ್ಸತಿ ಕೆಳಗಡೆಯಿಂದ ಮೇಲೆ, ಮೇಲಿಂದ ಕೆಳಗಡೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಅವಾಗ ಎಲ್ಲದಕ್ಕೂ ಮಸಾಲೆ ಹಿಡ್ಕೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ. ಆಮೇಲೆ ಬೆಂದ ಮೇಲೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಹಾಕೊಂಡಾಗ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ಬೆಂದ ಮೇಲೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ನೋಡಿ ಇವಾಗ ಎಲ್ಲ ಪೂರ್ತಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನಮಗೆ ಇನ್ನು ಸ್ವಲ್ಪ ಇವಾಗ ಚಪಾತಿಗೆಲ್ಲ ಗ್ರೇವಿ ಬೇಕು. ಏನಪ್ಪ ಮಾಡೋದು ಅನ್ಸಿದ್ರೆ ನೀವು ಏನು ಮಾಡಬೇಕು ಅಂದರೆ ನೋಡಿ, ಮಿಕ್ಸಿ ಜಾರ್ಗೆಲ್ಲ ಸ್ವಲ್ಪ ಮಸಾಲೆ ಹಾಗೆ ಮೆತ್ಕೊಂಡಿರುತ್ತಲ್ವ, ಒಂದು ಕಾಲು ಗ್ಲಾಸ್ ಅಷ್ಟು ನಾನು ಇದಕ್ಕೆ ಮಸಾಲೆಗೆ ನೀರು ಹಾಕ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಹೆಚ್ಚಿಗೆ ಇನ್ನೂ ಗ್ರೇವಿ ಬೇಕಂದರೆ ಅವಾಗ ನೀವು ಮಸಾಲೆನ ನಾವು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಸ್ವಲ್ಪ ಡಬಲ್ ಡಬಲ್ ಮಾಡಿಕೊಂಡ್ರೆ ಗ್ರೇವಿ ಜಾಸ್ತಿ ಆಗುತ್ತೆ. ಇವಾಗ ನೋಡಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಇನ್ನೊಂದು 2-3 ನಿಮಿಷ ಹಾಗೆ ಇದನ್ನು ಕ್ಲೋಸ್ ಮಾಡಿ ಕಾಣೋಣ. ಇವಾಗ ನೋಡಿ 5 ನಿಮಿಷ ಆಗಿದೆ, ತೆಗ್ದಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸುತ್ತಲೂ ಆಯಿಲ್ ಥರ ಬಿಟ್ಕೊಂಡಿದೆ, ಅದು ಸ್ವಲ್ಪ ತುಪ್ಪ ಕೂಡ ಇರುತ್ತೆ. ಆಮೇಲೆ ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಸೈಜು ನಿಂಬೆಹಣ್ಣು ರಸ ಹಾಕೊಂಬಿಡ್ತೀನಿ ಕೊನೆಯಲ್ಲಿ. ಹೇಗಿದ್ರು ಮೊಸರು ಹಾಕಿದ್ದೀವಿ, ನಿಂಬೆಹಣ್ಣು ಬೇಡ ಅನ್ಸತ್ತೆ ಅಂದ್ಕೊಳ್ತೀರಾ, ಇಲ್ಲ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಇದು ನಿಂಬೆಹಣ್ಣು ರಸ ಹಾಕೊಳ್ಳೋದ್ರಿಂದ ಲಾಸ್ಟಲ್ಲಿ. ಯಾಕಿದ್ರೂ ಒಂದು 10-15 ನಿಮಿಷ ಆಗಿದೆ, ಬೆಂದಿದೆ ಬೇರೆ ಗೊತ್ತಾಗುತ್ತೆ, ನೋಡ್ತಾನೆ ಗೊತ್ತಾಗ್ಬಿಡುತ್ತೆ ಚಿಕನ್ ಬೆಂದಿದೆ ಇಲ್ಲ ಅಂತ. ಅಡುಗೆ ಮಾಡೋರಿಗೆ ಆ್ಯಕ್ಚುಲಿ ಎಲ್ಲ ಗೊತ್ತಾಗುತ್ತೆ. ಇವಾಗ ಲಾಸ್ಟಲ್ಲಿ ನೋಡಿ ನಿಂಬೆಹಣ್ಣೆಲ್ಲ ಹಿಂಡಿದ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಡೋಣ. ಇವಾಗ ಉಪ್ಪು ಸ್ವಲ್ಪ ಖಾರ ಎಲ್ಲ ಕರೆಕ್ಟಾಗಿದೆ ಒಂದ್ಸತಿ ನೋಡ್ಕೊಂಬಿಡಿ, ಆಮೇಲೆ ಮಿಕ್ಸ್ ಮಾಡೋಕ್ಕೋದ್ರೆ ಉಪ್ಪು ಇಟ್ಕೊಳ್ಳೋಕ್ಕಾಗಲ್ಲ. ಈ ಮನೇಲಿದ್ದರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಬೇರೆ ಥರ ಮಾಡು, ಆ ಥರ ಮಾಡು, ಈ ಥರ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ನಮಗೂ ಒಂದೇ ಥರ ನೋಡಿ ನೋಡಿ ಮಾಡಿ ಮಾಡಿ ಬೇಜಾರಾಗಿರುತ್ತೆ. ಸ್ವಲ್ಪ ವೆರೈಟಿಯಾಗಿ ಮನೇಲೇ ಚೇಂಜ್ ಮಾಡೋಣ, ನಾವೇ ಟ್ರೈ ಮಾಡೋಣ ಅಂತ ಮಾಡಿದಾಗ ಒಂದೊಂದು ಅಡುಗೆಗಳು ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ. ಇದಂತೂ ಸೂಪರಾಗಿ ಬರುತ್ತೆ, ಒಂದ್ಸತಿ ನೀವು ಮರಿದಿರ ಟ್ರೈ ಮಾಡಿ ನೋಡಿ. ಇವಾಗ ನಿಂಬೆಹಣ್ಣು ರಸ ಹಾಕಿದ್ಮೇಲೆ 1-2 ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ ಇವಾಗ 1-2 ನಿಮಿಷ ಆಗಿದೆ, ಇದನ್ನು ಕ್ಲೋಸ್ ಮಾಡ್ರನ್ನ ಓಪನ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸತಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದೊಂದು ಕಡೆ ನಿಂಬೆಹಣ್ಣು ರಸ ಜಾಸ್ತಿ ಇದ್ಬಿಡುತ್ತೆ, ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಅಂತ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಗ್ರೇವಿ ಕೂಡ ಇದೆ ನೋಡಿ, ನಿಮ್ಗೆ ಕಾಣ್ತಾ ಇದೆಯಲ್ಲ. ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ ತುಂಬಾ ಸಿಂಪಲಾಗಿ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಚಿಕನ್ ಗೀ ರೋಸ್ಟು. ಹೇಗಿದ್ರು ಇವಾಗ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ, ಯುಗಾದಿ ಹಬ್ಬ ಆದಮೇಲೆ ಹೊಸ್ತಡ್ಕೊ ಅಂತೂ ಗೌಡ್ರಿಗಂತೂ ಸೂಪರಾಗಿರುತ್ತೆ. ಆ ಟೈಮಲ್ಲಿ ನೀವು ಇದನ್ನು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಹೊರಗಿನವ್ರು ಬಂದಿರೋ ಫ್ರೆಂಡ್ಸು, ಮನೇಲಿರೋರು, ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಸೈಡ್ ಡಿಶಾಗಿ ಕೂಡ ಇದನ್ನ ಯೂಸ್ ಮಾಡ್ಬೋದು. ನೋಡಿ ಇದ್ರ ಮೇಲೆ ನಾನು ಇವಾಗ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಡ್ತೀನಿ, ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ಅಂತ. ಬಿಸಿ ಬಿಸಿಗೆ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.